ನಮಸ್ಕಾರ ವೀಕ್ಷಕರೇ, ಕರ್ನಾಟಕದ ಬೈ ಎಲೆಕ್ಷನ್ ನಡೀತಿರ್ತಕ್ಕಂಥ 15 ಕ್ಷೇತ್ರಗಳಲ್ಲಿ ಬಲಾಬಲ ಯಾರ್ದಾಗಿದೆ ಅಂತ ನೋಡೋದು ಬನ್ನಿ. ಇವತ್ತು ನಾವು ಕರ್ನಾಟಕದ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರ್ತಕ್ಕಂಥ ಗೋಕಾಕ್ ಮತಕ್ಷೇತ್ರಕ್ಕೆ ಬಂದಿದ್ದೇವೆ. ಯಾರಿಗೆ ಹೆಚ್ಚು ಬಲಾಬಲ ಇದೆ ಅನ್ನೋದನ್ನು ನೋಡೋಣ ಬನ್ನಿ. ಅಶೋಕ್ ಪೂಜೆ ಬರಂಗಿಲ್ಲ, ರಮೇಶ್ ಜಾರಕಿಹೊಳಿ ಒಂದು ಲಕ್ಷ ಲೇಡ್ಲೆ ಬರ್ತಾರೆ. ಈಗ ಲಕ್ಕಣ್ಣ ಬಂದರು ಅವ್ರು ಲಕ್ಕಣ್ಣ ಸತೀಶಣ್ಣ ಕಾಂಗ್ರೆಸ್ ಆಗಿದ್ದಾರೆ, ಕಾಂಗ್ರೆಸ್ ಜೊತೆ ಮಾತ್ರ ಕಾಂಗ್ರೆಸ್ ಆಗಿದ್ದಾವೆ. ರಮೇಶ್ವರ ಜಾರಕಿಹೊಳಿ ಅವರು ಅವ್ರಿಗೇನು ಅವ್ರಿಗೆ ಮನಸ್ತಾಪ ಆಗಿ ಮಂತ್ರಿ ಸ್ಥಾನವನ್ನು ಬಿಟ್ಟು ಬಿಜೆಪಿ ಕಡೆ ಹೋಗ್ಯಾರ. ಈಗ ಅವರು ಬಿಜೆಪಿ ಕಡೆ ಹೋಗ್ಯಾರ ಅಂದ್ರೆ ಅವ್ರ ಅನುನಾಯಿಗಳವಲ್ಲ. ಈಗ ನಮ್ಮೇನು ಬಲ್ಲಾಪುರ ಘಟಪ್ರಭ ಈ ಮಾಮೂಲಿ ಹೊತ್ತು ಹಳ್ಳಿಯಲ್ಲ ರಮೇಶ್ ಅವ್ರು ಎಲ್ಲ 1 ಲಕ್ಷ ಹೋಗೋದು ರಮೇಶ್ ಅಂತ 1 ಲಕ್ಷ ಹೇಳಿ ಬರ್ತಾರೆ. ನನಗೆ ಅಭಿಪ್ರಾಯ ಕೆಲವೊಂದೇ ಭೋಪಾಲದಲ್ಲಿ ಮತಕ್ಷೇತ್ರದಲ್ಲಿ ಕೆಲವೊಂದು ಮಂದಿ ಏನಂದ್ರೆ ಕಾಂಗ್ರೆಸ್ ಬಿಟ್ಟು ಬಂಡಾಯ ಬಿಜೆಪಿ ರಮೇಶ್ ಅವರು ಬಂದರು. ಅವ್ರ ಅಭಿಪ್ರಾಯ ಇನ್ನಾದ್ರೂ ಅವ್ರು ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಕಡೆ ಕಾಂಗ್ರೆಸ್ ಇದ್ರೆ ನಿಮ್ಗೆ ಒಂದು ಸ್ವಲ್ಪ ರಮೇಶ್ ಅವ್ರು ಹೊಡೆದುಕೊಂಡು ಬ್ಯಾಂಗ್ ಏ ಹೊಡೆದುಕೊಂಡಿಲ್ಲ. ಬಿಜೆಪಿ ಮಂದಿ ಬಿಜೆಪಿ ಎಲ್ಲರೂ ರಮೇಶ್ ಅಣ್ಣ ಮಂದಿಲ್ಲ ರಮೇಶ್ ಅಣ್ಣ ಕೂಡ ಎಲ್ಲರು ಅಂಥ ಮಂದಿ ಯಾವುದೂ ಹೋಗಿಲ್ಲ. ಸುಮ್ಮನೆ ನಾವು ಕ್ರಿಕೆಟ್ ಆಡೋ ಹುಡುಗರ ಮತ್ತು ಕಾಯಂ ಅದಾವು ಸತೀಶ್ ಅಣ್ಣ ಕೂಡ ಅವ್ರು ಕೂಡ ಮಂದಿ ಐತಿ ಚೆನ್ನಾಗಿಲ್ಲ. ಆದರೆ ಹೆಚ್ಚು ಇರೋದು ಬಿ ಜೆ ಪಿ ಕಡೆ ಸಲ ಬಿ ಜೆ ಪಿನೇ ಬರತ್ತೀನಿ. ಭಾಳ ಲೇಟೇ ಬರ್ತದೆ. ಇವತ್ತು ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅವರಣ್ಣ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಬಂದರತ್ತೆ ಒಡೆದು ಬಂದರತ್ತೆ ಅವ್ರು ಮುಖ್ಯಮಂತ್ರಿ ಆಗಿರು. ಆದ ಸಂಬಂಧ ಇವ್ರಿಗೆ ನಮಗೆ ಎರಡನೇ ಇಬ್ಬರು ಮುಖ್ಯಮಂತ್ರಿ ಆಗುವಂಥ ವ್ಯಕ್ತಿ ಯಾರ ರಮೇಶ್ ಜಾರಕಿಹೊಳಿ ಅವರು ಇವರು ಮುಂದಿಂದ್ರ ನಾಳೆ ಮುಖ್ಯಮಂತ್ರಿ ಆಗುವಂಥ ವ್ಯಕ್ತಿ. ಆ ಸಂಬಂಧ ಇವರು ತಮ್ಮದೇ ಒಂದು ಪ್ರಭಾವ ಇದ್ದಿದೆ, ಆ ಪ್ರಭಾವ ಮಾಡಿಕೊಂಡು ಎಲ್ಲ ಅವ್ರ ಹಿಂಬಾಲ ಮಂದಿ ಭಾಳ ಐತಿ. ಅವ್ರೇನು ಜಾತಿ ಭೇದ ಮಾಡೋಂಗಿಲ್ಲ, ಎಲ್ಲ ಜಾತಿಯನ್ನು ಕೂಡ ಹೊಂದ್ಕೊಂಡು ಹೋಗ್ತಾರೆ ಅಂತ ನಮ್ಮದು ಅಭಿಪ್ರಾಯ. ಸಹೋದರಿ ನಿಮ್ಮ ಅಭಿಪ್ರಾಯ, ನಿಮ್ಮ ಮಂದಿಯಿಂದ ಅಭಿಪ್ರಾಯ? ಮೊದಲು ರಮೇಶ್ ಅಣ್ಣ ಅವರು ಕಾಂಗ್ರೆಸ್ ಒಳಗಿದ್ದರು. ಆ ಟೈಮ್ದೊಳಗೆ ಎಲ್ಲ ಮಂದಿ ಕಾಂಗ್ರೆಸ್ಗನ ಸಪೋರ್ಟ್ ಮಾಡ್ತಿದ್ರು. ಈಗ ಅವ್ರು ಬಿ ಜೆ ಪಿ ಬಂದಾರೆ ಅಂದು ಕೂಡ ಈಗೆಲ್ಲ ಏನು ಗೋಕಾಕ್ ಕ್ಷೇತ್ರದ ಜನ ಏನೈತಿ ಬಿ ಜೆ ಪಿನ ಸಪೋರ್ಟ್ ಮಾಡ್ತೈತೆ ಅಂತ ಕಿಶನ್ ನಮ್ಮ ಅಭಿಪ್ರಾಯ. ಏನಿಲ್ಲ, ಕಾಯಂ ಬಿ ಜೆ ಪಿ ಮಾಡುವಂಥ ಜನ ಏನಾದ್ರು ಅವ್ರಂತೂ ಬಿ ಜೆ ಪಿನ ಅವ್ರು ಯಾರು ಅವ್ರು ಎತ್ತಿ ನೋಡೋಂಗಿಲ್ಲ. ಅವ್ರ ಪಕ್ಷ ಇದ್ದಾರೆ, ಅವ್ರ ಪಕ್ಷ ಹೇಳ್ಕೊಂಡ್ ಅವ್ರು ಇರ್ತಾರೆ. ಈಗೇನು ರಮೇಶ್ ಅಣ್ಣ ಜೋಡಿ ಇದ್ದವ್ರಂತೂ ನಾವು ಎಲ್ಲ ಹೇಳಿದ್ರು ನಾವು ರಮೇಶ್ ಅಣ್ಣ ಜೋಡಿ ನಾವು ಹೋಗೋದು. ಈಗ ಆಲ್ರೆಡಿ ಈಗ ಆತ ಅವ್ರು ಮಾಡ್ಯಾರ ಒಂದಿನ ನಮಗೆ ವಿಚಾರದಾಗ ಇರತ್ತೆ ಹೇಳಿ ಕಿಶನ್ ನಮ್ಗೆ ಆಗ ಇಲ್ಲ. ಆದರೆ ಈಗೇನು ನಾಮಿನೇಷನ್ ಮಾಡಿದ್ರು ಅಂದಿಂದ ನಾವು ನಮಸ್ಕಾರ ವೀಕ್ಷಕರು. ನೋಡಿದ್ರಲ್ಲ ರಮೇಶ್ ಅಣ್ಣ ಜಾರಕಿಹೊಳಿ ಬೆಂಬಲಿಗರ ಅಭಿಪ್ರಾಯ ಇದೆ, ಹಾಗೆ ಮುಂದೆ ನೋಡ್ತಾ ಇದ್ದೀವಿ ನೋಡೋಣಂತೆ. ಈ ಸಲ ಇಲ್ಲಿ ನೋಡ್ರಿ ನಮಗೆ ಈ ದಿವಸಕ್ಕೆ ನಮ್ಮ ಈ ಸಲ ಏನೈತಿ ಅವ್ರೇನು
ಸ್ಪರ್ಧೆ ನಡೀತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮತದಾರ ಬಾಂಧವರ ಮತದಾರ ಮನಸ್ಸನ್ನ ಕೇಳೋಣ, ಯಾರಿಗೆ ಈ ಮತವನ್ನ ಕೊಡ್ತೀರಾ ಅಂತ. ಸರ್, ನಿಮ್ಮ ಹೆಸರು? ಸಿದ್ದಪ್ಪ. ಸಿದ್ದಪ್ಪ, ಸಿದ್ದಪ್ಪ ಅವರೇ, ನೀವು ಈ ಮತ ಚಲಾವಣೆಗೆ ಯಾವ ಪಕ್ಷಕ್ಕೆ ಮತ ನೀಡಬೇಕು ಅಂದ್ಕೊಂಡಿದ್ದೀರಿ? ನಾವು JDS. JDS. JDS ಪಕ್ಷಕ್ಕೆ ಮತ ನೀಡಬೇಕು. ಯಾಕೆ? ಯಾಕಂದ್ರೆ ಅಶೋಕ್ ಪೂಜಾರಿ ವ್ಯಕ್ತಿ ಚಲೋ ಅವರೇ. ಸೊ ಇವಾಗ ಹಿಂದೆ ಅಭಿವೃದ್ಧಿ ಆಗಿದೆ ಅಥವಾ ಆಗಿಲ್ವಾ? ಅದನ್ನ ಏನು ಹೇಳಂಗಿಲ್ಲರಿ, ವ್ಯಕ್ತಿಯನ್ನು ನೋಡಿ ಓಟ್ ಹಾಕ್ಬೇಕು. ಸೊ ವ್ಯಕ್ತಿಯನ್ನು ನೋಡಿ ಓಟ್ ಹಾಕ್ಬೇಕು ಅಂತ ಇದ್ದಾರೆ ಸಂಜಯ್ ಅವರು. ಸಂಜಯ್ ಅವರೇ, ಯಾರಿಗೆ ನಿಮ್ಮ ಮತ ಚಲಾವಣೆ? ಸಾಹುಕಾರಿಗೆ ಮತ ಚಲಾವಣೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಸಾಹುಕಾರರಲ್ಲಿ ಲಖನ್ ಜಾರಕಿಹೊಳಿನೂ ಸ್ಪರ್ಧೆಗಿಳಿದಿದ್ದಾರೆ, ರಮೇಶ್ ಜಾರಕಿಹೊಳಿನೂ ಸ್ಪರ್ಧೆಗಿಳಿದಿದ್ದಾರೆ. ಟೋಟಲ್ ಆಗಿ ನೀವು ಸಾಹುಕಾರ ಬೆಂಬಲಿತವಾಗಿ ಮಾಡ್ತಾ ಇದ್ರು ಅಥವಾ ಪಕ್ಷದ ಬೆಂಬಲಿತವಾಗಿ ಮಾಡ್ತಾ ಇದ್ದಾರೆ? ಪಕ್ಷ ಅಥವಾ ಏನು ಹೆಲ್ಪ್ ಆಗಿದೆ ನಿಮಗೆ ಅವರಿಂದ, ರಮೇಶ್ ಜಾರಕಿಹೊಳಿ ಅವರು? ತುಂಬಾ ಕೆಲಸ ಮಾಡಿದ್ದಾರೆ. ಈಗ ಅಭಿವೃದ್ಧಿ ಹಿಂದೆ ಬಿಡೋಣ, ಮುಂದೆ ಏನಾಗ್ಬಿಟ್ಟು? ಒಟ್ಟಿನಲ್ಲಿ ನಿಮ್ಮ ಮತ BJP. ಸೊ ನಿಮ್ಮ ಬಸವರಾಜ್ ಅವರು, ಸರ್ ನಿಮ್ಮ ಮತ ಯಾರಿಗೆ ಹಾಕಬೇಕು? ಮತದಾರರ ಮನಸ್ಸು ಯಾರ ಕಡೆ ಇದೆ ನಾವು ಹೇಳಕ್ಕಾಗಲ್ಲ, ಆದ್ರೆ ಮತ ಯಾರಿಗೆ ಹಾಕಬೇಕು? BJP. ಸಾಹುಕಾರಿಗೆ ಮತ ಅಂತ ಹೇಳ್ತಾರೆ, ಯಾಕೆ ಸಾಹುಕಾರನೇ ಯಾಕೆ? ಯಾಕೆ ಲಖನ್ ಜಾರಕಿಹೊಳಿ ಅವರು ಹಾಕಬಾರ್ದು? BJP ಮತ ಚಲಾಯಿಸ್ತೀವಿ ಅಂತ ಹೇಳ್ತಿದ್ರೆ ಸರ್ ನಿಮ್ಮ ಹೆಸರು? ಲಕ್ಷ್ಮಣ್. ಸರ್ ನಿಮ್ಮ ಮತ ಯಾರಿಗೆ? BJP. BJP ಮತ ಅಂತ ಹೇಳ್ತಾ ಇದ್ದಾರೆ. BJP ಇನ್ನೂ ಅಭಿವೃದ್ಧಿಯನ್ನು ಏನು ಇಷ್ಟಪಡ್ತೀರಾ? ನಿಮ್ಮ ಮತ ಟೋಟಲ್ ಆಗಿ? ಸೊ ಘಟಪ್ರಭಾದಲ್ಲಿ ಇದ್ದೀವಿ, ಮತದಾರ ಬಾಂಧವರನ್ನ ಕೇಳೋಣ. ಸರ್ ನಿಮ್ಮ ಮತ ಯಾರಿಗೆ ಹಾಕ್ತೀರ? ಡಿಸೈಡ್ ಮಾಡಿಲ್ಲ. ಬಟ್ ಯಾರು ಬರಬೇಕು, ಯಾವ ಪಕ್ಷ ಬರಬೇಕು ಅಂತ? ಸಾಹುಕಾರನ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸಾಹುಕಾರಗಳು ಬರಬೇಕು ಅಂತಾರಲ್ಲ, ಸಾಹುಕಾರಗಳು ಅಂದ್ರೆ ಲಖನ್ ಜಾರಕಿಹೊಳಿ ಬರ್ಬೇಕು ಅಥವಾ ರಮೇಶ್ ಜಾರಕಿಹೊಳಿ ಬರ್ಬೇಕು? ಇಬ್ಬರೊಳಗೆ ಒಬ್ರು ಬರಬೇಕು. ಬಟ್ ಟೋಟಲಿ ಸಾಹುಕಾರನೇ ಬರಬೇಕು. ಸಾಹುಕಾರನ ದರ್ಬಾರ ಸಾಹುಕಾರನೇ ಬರಬೇಕು ಅಂತ ಹೇಳ್ತಾ ಇದ್ದಾರೆ. BJP ಬರಲಿ, ಕಾಂಗ್ರೆಸ್ಸೇ ಬರಲಿ, ಸಾಹುಕಾರಗಳೇ ಬರಬೇಕು ಅಂತಾರೆ. ಸೊ ಅಶೋಕ್ ಪೂಜಾರಿ ಅವರು ಯಾಕೆ ಮೇಡಮ್ JDS ಯಾಕೆ? ಅವರು ಬಂದರೂ ಬರಲಿ, ಬಟ್ ಸಾಹುಕಾರ ಈಗ ಹಿಂದೆ ಅಭಿವೃದ್ಧಿ ಆಗಿದೆ. ಇನ್ನು ಮುಂದೆ ಏನು ಅಭಿವೃದ್ಧಿ ಆಗುತ್ತೆ? ಟೋಟಲ್ ಆಗಿ ನೀವು ಯಾರಿಗೆ ಮತ ಹಾಕ್ತೀರಿ?
ಟೋಟಲಿ ಕನ್ಫ್ಯೂಸ್, ಡಿಸೈಡ್ ಮಾಡಿಲ್ಲ. ಸೊ ಇಲೆಕ್ಷನ್ ದಿವಸ ಆದರೂ ಈಗಿನ ವಿದ್ಯಾರ್ಥಿ ಸಮೂಹ ಕೇಳಬಹುದು, ಓಟ್ ಇಲ್ಲದೆ ಇದ್ರು ಪರವಾಗಿಲ್ಲ. ಈ ಕ್ಷೇತ್ರದಲ್ಲಿ ಯಾರ ಒಂದು ಪಕ್ಷ ಒಳಿತನ ಮಾಡ್ತಾ ಇದೆ? ಬಿಜೆಪಿ ಪಕ್ಷ ಒಳಿತನ ಮಾಡ್ತಾ ಇದೆ. ಯಾಕೆ ಬಿಜೆಪಿಗೆ ನೀವು ಓಟನ್ನ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀರಾ? ಮೋದಿ ಗೌರ್ಮೆಂಟ್ ನೋಡಿ ಬಿಜೆಪಿ. ಸೊ ಇವಾಗ ಬಿಜೆಪಿಗೆ ಯಾವ ವ್ಯಕ್ತಿ ನಿಂತ್ರು ಬಿಜೆಪಿಗೆ ಹಾಕ್ತಿದ್ರ? ಸೊ ವ್ಯಕ್ತಿ ನೋಡಿ ಬಿಜೆಪಿ ಮಾಡ್ತಾ ಇದ್ದಾರೆ ಅಥವಾ ಮೋದಿ ನೋಡಿ ಬಿಜೆಪಿ ಮಾಡ್ತಾ ಇದ್ದಾರೆ? ಸೊ ಈಗ ಜಾರಕಿಹೊಳಿ ಬಿಜೆಪಿ ಮಾಡ್ತಿದ್ರ, ಅದೇ ರೀತಿ ಜಾರಕಿಹೊಳಿ ಲಖನ್ ಜಾರಕಿಹೊಳಿ ಅವರು ಕಾಂಗ್ರೆಸ್ಗೆ ನಿಂತಿದ್ದಾರೆ, ಅವರಿಗೆ ನೀವು ಒಂದು ವ್ಯಕ್ತಿತ್ವಕ್ಕಿಂತ ಸಂಬಂಧಗಳಿಗೆ ಬೆಲೆ ಕೊಟ್ಟು ಏನಾದ್ರು ಓಟ್ ಹಾಕ್ತೀರಾ? ಸೊ ಅಶೋಕ್ ಪೂಜಾರಿ ಜೆ ಡಿ ಎಸ್ ಪರವಾಗಿ ನಿಂತಿದ್ದಾರೆ, ಅವ್ರ ಪರವಾಗಿ ಓಟ್ ಹಾಕಕ್ಕೆ ನಿಮ್ಗೆ ಅನಿಸಿಕೆ ಇದೆ? ಟೋಟಲ್ ಆಗಿ ಬಿಜೆಪಿ, ಬಿಜೆಪಿಯಿಂದ ಇಷ್ಟು ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿಗಳಾಗಿವೆ? ಅಭಿವೃದ್ಧಿ ಆಗಿದೆ, ಬಟ್ ಇವಾಗ ಏನು ಅಭಿವೃದ್ಧಿ ಆಗಬೇಕು? ಟೋಟಲ್ ಆಗಿ ಬಿಜೆಪಿಗೆ ಹೋಟು ಸಾವುಕರಿಗೆ ಹೋಟು ಅಂತ ಮತದಾರರ ಮನೆ ಸುತ್ತಾರೆ. ಅದೇ ರೀತಿಯಾಗಿ ಇಲ್ಲೇ ಮತ್ತೆ ಮತದಾರರು ಇದ್ದಾರೆ, ಅವ್ರನ್ನೂ ಕೇಳೋಣ. ಸರ್ ಸರ್ ಯಾವ ಮತಕ್ಕೆ ಬಿಜೆಪಿ ಅಂತ ಹೇಳ್ತಾರೆ? ಸರ್ ನಿಮ್ಮ ಮತ ಯಾಕೆ ಅಂತ? ಏನು ಸಹಕಾರಗಳ ಮಾಡ್ಬೇಕು ಅಂತಾರೆ ಎಲ್ಲಾರು ಕೂಡಿ, ಮತ್ತೆ ಮ್ಯಾಲು ಬಿಜೆಪಿ ಐತಿ ಇಲ್ಲಿ ಬಿಜೆಪಿ ಮಾಡ್ಬೇಕಂತ ಹೇಳಿ ನಾವು ಸಹಕಾರ ಹಾಕ್ತಿರ್ಬೇಕಂತೇಳಿ ನಾವು ಸಾಹುಕಾರಿಗೆ ಹಾಕ್ಬೇಕು ಓಟು. ಮ್ಯಾಲು ಬಿಜೆಪಿ ಐತಿ, ಇಲ್ಲಿ ಬಿಜೆಪಿ ಐತಿ. ಬಿಜೆಪಿ ವತಿಯಿಂದ ಇಲ್ಲಿವರೆಗೂ ಅಭಿವೃದ್ಧಿಗಳು ಆಗಿದಾವೆ ಸರ್? ರೋಡ್ಗಳು ಎಲ್ಲ ಕೆಲಸಗಳು ಎಲ್ಲ ಸರಿಯಾಗಿ ಮಾಡಕತ್ತಾರೆ, ಬಟ್ ನಾವು ಸಹಕಾರ ಬಳಿಯ. ಸೊ ಡಿಸೆಂಬರ್ 5 ಇನ್ನು ಮುಂದಕ್ಕಿದೆ, ಅಷ್ಟರೊಳಗಡೆ ಮನಸ್ಸು ಬದಲಾಯಿಸಿ ಪಕ್ಷ ಬದಲಾಯಿಸಿ ಎಲ್ಲಾದರೂ ಹೋಗುವಂಥ ಸಾಧ್ಯತೆಗಳಿವೆ? ಏ ಅಂದಾಜೇನು ಮಾಡಿದ್ರು ಟೋಟಲ್ ಆಗಿ ಅವ್ರಿಗೆ ಮಾಡಬೇಕಂತ. ಈಗ ಇಲ್ಲೇ ಒಂದು ಅಜಯ್ ಇದೆ, ಮತದಾರರು ವ್ಯಾಪಾರಸ್ಥರು, ಅವರು ಕೂಡ ಮತಕ್ಷಣ ಅಜಯ್ ಯಾರು ಈ ಕ್ಷೇತ್ರದಲ್ಲಿ ಆರಿಸಿ ಬರಬೇಕನ್ನೋ ಅಭಿಪ್ರಾಯ? ಮೋದಿ ಅಂದರೆ ನೀವು ಈ ಕ್ಷೇತ್ರಕ್ಕೆ ಬಿಜೆಪಿ ನಿಂತಿದೆ, ಕಾಂಗ್ರೆಸ್ ನಿಂತಿದೆ, ಜೆ ಡಿ ಎಸ್ ಮೂರು ಪಕ್ಷ ಚಟಾಪಟಿ ಯುದ್ಧ ನಿಂತಿದೆ, ಯಾರು ಬರಬೇಕು ಅಂತ ನಿಮ್ಗೆ? ಬಿಜೆಪಿ ಯಾವ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಅಂತ ಬಿಜೆಪಿನೇ ಬರಬೇಕು? ಯಾಕೆ ಅಜ್ಜಿ ಬಿಜೆಪಿನೇ ಬರಬೇಕು? ಇದುವರೆಗೂ ಬಿಜೆಪಿಯಿಂದ ಹೆಲ್ಪ್ಗಳು ಆಗಿವೆ. ಸೊ ಯಾಕೆ ಕಾಂಗ್ರೆಸ್ ಬೇಡ, ಯಾಕೆ ಜೆ ಡಿ ಎಸ್ ಬೇಡ? ಬಿಜೆಪಿಗೆ ಯಾರು ನಿಂತಿದ್ದಾರೆ ಅಂತ ಬೈ ಎಲೆಕ್ಷನ್ನಲ್ಲಿ ಎಲೆಕ್ಷನ್ಗೆ ಯಾರಿಗೆ ನೀವು ಮತ ಹಾಕ್ತೀರಾ ಅಂತ? ನಮಗೆ ಯಾಕೆ ಬರಲ್ರಿ ಹಿಂದೆ ಹೇಳಿದ್ರಿ ಸರ್? ಯಾರಿಗೆ ಅಂತ ಹೇಳಿದ್ರೆ ಬಿಜೆಪಿ ಯಾವ ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಅಷ್ಟೇ ಕೇಳ್ತಾ ಇರೋದು. ಹೇಳ್ರಿ ಮತದಾರರ ಮನಸ್ಸನ್ನು ಕೇಳ್ತಾ ಇದ್ದೀವಿ. ಇಲ್ಲಿ ಏನು ಬೇರೆ ಇಲ್ಲ, ನಿಮಗೆ ಯಾರಿಗೆ ಓಟ್ ಇದೆ, ಯಾರಿಗೆ ಹಾಕ್ಬೇಕು ಅಂದಿದ್ದೀರಾ, ಅದಷ್ಟು ಹೇಳಿದ್ರೆ ಸಾಕು. ನಾವು ಬಿಜೆಪಿ ಬೇಕಾರ ಬಿಜೆಪಿಗೆ ಸಹಕಾರಿಗೆ ಹಾಕ್ತಾರಂತೆ. ಈಗ ಸಹಕಾರದಿಂದ ಕೆಲವೊಂದಿಷ್ಟು ಅಭಿವೃದ್ಧಿಗಳು ಆಗಿವೆ ಆಗ್ಯಾವ ಇನ್ನು ಏನೇನು ಆಗಬೇಕು? ಇನ್ನೂ ಆಗತ್ತಾವ ಮಾಡ್ತಾರೆ, ಪೋಲ್ಗಳಾಗಬೇಕು, ಇವು ಆಗಬೇಕು, ರೋಡ್ ಆಗಬೇಕು, ಎಲ್ಲ ಆಗ್ಬೇಕಲ್ಲ. ಈಗ ಕೆಲವೊಂದಿಷ್ಟು ಕಾಂಗ್ರೆಸ್ ಜೆ ಡಿ ಎಸ್ ಬೇಡ, ಇವ್ರು ಕೆಲಸ ಮಾಡಾದಾರಲ್ಲೇ
ನಿಮ್ಮ ಮತದಾರರ ಮನಸ್ಸಿಗೆ ನಿಮ್ಮ ಮತವನ್ನ ಯಾರಿಗೆ ಚಲಾವಣೆ ಮಾಡ್ತೀರಾ ಸರ್? ಬಿಜೆಪಿ ಸರ್. ಬಿಜೆಪಿ ಯಾಕೆ ಆಗ್ಬೇಕು ಸರ್? ಸರ್, ನಮ್ಮಲ್ಲಿ ಎಲ್ಲ ಅವರು ಇದು ಮಾಡಕತ್ತಾರ ಸರ್, ಎಲ್ಲ ಹ್ಯಾಂಡಲ್ ಮಾಡತ್ತಾರೆ, ರೋಡ್ ಆಯ್ತಾ ಫೂಲ್ ಆಯ್ತಾ ಎಲ್ಲ ನಮ್ಮ ಸರ್ ಮಾಡಕತ್ತಿದ್ದಾರೆ, ನಮ್ಮ ಸಹಕಾರ ಮಾಡತ್ತಾರ, ಅದಕ್ಕಾಗಿ ನಾವು ಅವರಿಗೆ ಮಾಡಕತ್ತಿದ್ದೀವಿ. ಪಕ್ಷವನ್ನ ನೋಡಿ ಓಟ್ ಹಾಕ್ತೀರಾ ಅಥವಾ ಮನುಷ್ಯನ ವ್ಯಕ್ತಿತ್ವವನ್ನ ನೋಡಿ? ವ್ಯಕ್ತಿತ್ವ ನೋಡಿ ನಾವು ಓಟ್ ಹಾಕ್ತೀವಿ. ನಿಮ್ಮ ವ್ಯಕ್ತಿತ್ವದ ಮನುಷ್ಯ ಬೇರೆ ಪಕ್ಷದಲ್ಲಿ ಇದ್ದಿದ್ರೆ? ಇಲ್ಲ, ಅವರು ಆ ಥರ ಮಾಡಿಲ್ಲ. ಇಲ್ಲ, ಇವಾಗ ನಿಮ್ಮ ಮತವನ್ನ ಒಟ್ಟಿನಲ್ಲಿ ಟೋಟಲಿ ನಮ್ಮ ಕೆಲಸ ಮಾಡಿದವ್ರಿಗೆ ನಾವು ಹಾಕ್ತೀವಿ. ರಮೇಶ್ ಜಾರಕಿಹೊಳಿ. ಓಕೆ. ಸೊ ಈಗ ಕಾಂಗ್ರೆಸ್ ಜೆ ಡಿ ಎಸ್ ಯಾಕೆ ಬೇಡ ಸರ್? ಅವ್ರೇನು ಕೆಲಸ ನಮ್ಮಲ್ಲಿ ಅಷ್ಟೊಂದು ನಿಷ್ಠುರವಾಗಿ ಮಾಡಿಲ್ಲಲ್ಲ. ಈ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಹಿಂದೆ ಆದಂತ ಅಭಿವೃದ್ಧಿಗಳನ್ನ ಮಾಡಿದ್ದಾರ ಸರ್? ಅವ್ರು ಯಾರು ಮಾಡಿಲ್ಲ, ನಮ್ಮ ಸಾವುಕಾರ ಮಾಡಿದಾರ, ಅವ್ರಿಗೆ ನಾವು ಓಟ್ ಹಾಕ್ತೀವಿ. ಇಲ್ಲ, ಹೆಸರು ಗಂಗಾಧರ. ಗಂಗಾಧರ್, ಗಂಗಾಧರ್ ಅವರು, ಈ ಮತದಾರರ ಮನಸ್ಸು ಸರ್ವೆ ಮಾಡ್ತಾ ಇದ್ದೀವಿ, ಮತದಾರ ಮನಸ್ಸಿಗೆ ಯಾರಿಗೆ ಓಟ್ ಹಾಕ್ಬೇಕಂತ? ಬಿಜೆಪಿ. ಒಟ್ಟು ಟೋಟಲಿ ಬಿಜೆಪಿ. ಈ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅಭಿವೃದ್ಧಿ ಆಗುತ್ತೆ ಅಂತ ನಿಮ್ಮ ಮನಸ್ಸಿದೆಯಾ? ಮುಂದಾಗ್ಬೋದಾ? ಹಿಂದೂ ಆಗಿದ್ರೆ ಮುಂದಾಗುತ್ತೆ. ಟೋಟಲ್ ಆಗಿ ಯಾಕೆ ಕಾಂಗ್ರೆಸ್ ಬೇಡ, ಯಾಕೆ ಜೆ ಡಿ ಎಸ್ ಬೇಡ, ಯಾಕೆ ಅಶೋಕ್ ಪೂಜಾರಿ ಬೇಡ, ಯಾಕೆ ನಮ್ಮ ಲಕ್ಷ್ಮಣ್ ಸರ್? ಅಶೋಕ್ ಪೂಜಾರಿ ಅವರ ಪಹಲೆ ಕೆಲಸ ಮಾಡಿಲ್ರ, ಅವ್ರ ಅವ್ರ ಪಹಲೆ ಬಂದ್ರು ಅವರೆಲ್ಲ ಇದನ್ನ ಮಾಡಿಲ್ಲ. ಈಗೇನಿದ್ರೆ ಏನಾದ್ರು ಅದ ಬಿಜೆಪಿನವ್ರಿ. ಸೊ ಇವಾಗ ಇವ್ರನ್ನ ಕೇಳೋಣ, ಹಿರಿಯರನ್ನ. ಸರ್, ಮನೋಹರ. ಮನೋಹರ್ ಸರ್, ನಿಮ್ಮ ಈ ಮತ ಚಲಾವಣೆ ಮತದಾರರ ಮನಸ್ಸನ್ನು ಪರೀಕ್ಷೆ ಮಾಡ್ತಿದ್ದೀವಿ, ಯಾರಿಗೆ ನಿಮ್ಮ ಮತವನ್ನು ನೀಡಿದ್ರೆ? ಬಿಜೆಪಿನೇ. ಟೋಟಲಿ ಸಾವುಕಾರಿಗೆ ನಿಮ್ಮ ಮತವನ್ನು? ಯಾಕೆ ಸರ್ ಬಿಜೆಪಿ, ಕಾಂಗ್ರೆಸ್ ಬೇಡ, ಜೆ ಡಿ ಎಸ್ ಬೇಡ? ಬಿಜೆಪಿ ಬಂದರೆ ಸ್ಥಿರ ಸರ್ಕಾರ ಆಗ್ತದೆ ಅಷ್ಟೇ. ಈಗ ಹಿಂದೆ ಆದಂತಹ ಅಭಿವೃದ್ಧಿಗಳು ಆಗಿವೆ? ಹಾಂ, ಆಗಿದೆ. ಇವ್ರು ಮಾಡಿದ್ದಾರೆ ಸ್ವಲ್ಪ. ಮುಂದೆ ನಿಮ್ಮ ಬಿಜೆಪಿಯಿಂದ ನಮ್ಮ ಸಾವುಕಾರ ಆಗ್ತದೆ? ಆಗ್ತದೆ, ಆಗ್ತದೆ. ಆಗ್ತವೆ ಅಂತ ಹೇಳ್ತಾ ಇದ್ದಾರೆ, ಸಾವುಕಾರಗಳಿಂದ ಅಭಿವೃದ್ಧಿಗಳು ಆಗ್ತಾ ಇದ್ದಾವೆ. ಸರ್, ನಿಮ್ಮ ಹೆಸರು? ಮಾರುತಿ ಅಂತ ಸರ್. ಮಾರುತಿಯವರೇ, ಈಗ ಈ ಒಂದು ಮತವನ್ನು ಚಲಾಯಿಸಲಿಕ್ಕೆ ನೀವು ಯಾರಿಗೆ ಮತ ಹಾಕ್ತೀರಾ? ನಾವು ಮೊದಲಿಂದ ಬಿಜೆಪಿ ಬಂದ ಸರ್, ಈಗೂ ಬಿಜೆಪಿ ನೋಡ್ರಿ. ಬಿಜೆಪಿನೇ ಮಾಡ್ತೀರಾ? ಬೇರೆ ಪಕ್ಷ ಮಾತಾಡೋದು ಇಲ್ಲ? ಮಾತಾಡೋದು ಇಲ್ಲ. ಇನ್ನು ಓಟ್ ಹಾಕ್ಲಿಕ್ಕೆ ಡಿಸೆಂಬರ್ 5 ತನಕ ಕೊನೆ ಅವಕಾಶ ಇದೆ, ಅದರೊಳಗಡೆ ಮನಸ್ಸು ಬದಲಾಯಿಸಿ ಬೇರೆ ಯಾವುದರ ಪಕ್ಷ ಆಗಲ್ಲ ಸರ್. ಬಿಜೆಪಿ ಏನು ಹೇಳಲ್ಲ ಸರ್, ಬಿಜೆಪಿನೇ ನಮ್ಮದು. ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ರೆ? ಈ ಸಾರಿ ಮಾತ್ರ ಬಿಜೆಪಿ ಅನ್ನೋದು ಫಸ್ಟ್ ನಿರ್ವಹಣೆ ಆಗ್ತದೆ ಸರ್. ಯಾಕಂದರೆ ಅದು ನರೇಂದ್ರ ಮೋದಿ ಅವರಿಂದ ಅವಕಾಶ ಇರೋದ್ರಿಂದ ಪ್ರತಿಯೊಂದು ಇವತ್ತು ಯಾವುದೇ ಕ್ಯಾಂಡಿಡೇಟ್ ಇದ್ರೂ ಬಿಜೆಪಿನ ಆರಿಸಿ ಬರಬೇಕಂತ ನಮ್ಮ ಅಭ್ಯಂತರ ಇದ್ದಾರೆ. ಬಿಜೆಪಿಯಿಂದ ಯಾವುದೇ ಕ್ಯಾಂಡಿಡೇಟ್ ನಿಂತರೂ ಆರಿಸಿ ಬರಬೇಕು. ಯಾಕೆ ಕಾಂಗ್ರೆಸ್ ಅವರು, ಯಾಕೆ ಜೆ ಡಿ ಎಸ್ಗೆ ನಿಮ್ಮ ಮತ ಇಲ್ಲ, ಏನು ನಿಮ್ಮ ಅನಿಸಿಕೆ? ಇದಕ್ಕೆ ನರೇಂದ್ರ ಮೋದಿ ಅವರದ ಹವಾ ಇರುವುದರಿಂದ, ನರೇಂದ್ರ ಮೋದಿ ಹವಾ ಇರುವುದ್ರ ಮತ್ತು ಅದರಂತೆ ನಮ್ಮ ಈ ಕ್ಷೇತ್ರಕ್ಕೆ ಕೂತಿರ್ತಕ್ಕಂಥ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಕೂಡ ಅವರು ಇಲ್ಲಿ ಕೆಲಸ ಒಳ್ಳೆಯದು ಮಾಡಿದ್ದಾರೆ. ಅವರ ಒಳ್ಳೆಯ ಕೆಲಸ ಮಾಡಿದ್ರಿಂದ ಒಳ್ಳೆಯ ನಿಪುಣತೆ ಹೊಂದುತ್ತೈತಿ, ಯಾಕಂದ್ರೆ ಅವ್ರು ಆರಿಸಿ ಬರುತ್ತಾರೆ ಅನ್ನೋದು ನಿಮ್ಗೆ ಗ್ಯಾರಂಟಿ ಐತಿ. ಸೊ ಇನ್ನು ಮುಂದೆ ನೀವು ರಮೇಶ್ ಜಾರಕಿಹೊಳಿ ಅವ್ರನ್ನ ಆರಿಸ್ತಂದ್ರೆ ಕೆಲಸ ಮಾಡುವಂಥ ನಿರ್ವಹಣೆ ಆಗ್ತದೆ? ಆಗದೆ ಸರ್, 100% ಪ್ರಶಾಂತಿ ತೋರಿಸುತ್ತಾರೆ ಸರ್. ಸೊ ಅವ್ರ ಹೊರತು ಬೇರೆ ಯಾರು ಬೇಡ? ಬೇಡ ಬೇಡ ಬೇಡ, ರಮೇಶ್ ಜಾರಕಿಹೊಳಿ ಬರಬೇಕು. ರಮೇಶ್ ಜಾರಕಿಹೊಳಿ ಅವರೇ ಬರಬೇಕು. ಇನ್ನು ಏನೇನು ಅಭಿವೃದ್ಧಿ ಆಗ್ಬೇಕು ಸರ್ ಇಲ್ಲಿ? ಈ ನಮ್ಮಲ್ಲಿ ಅಂತ ಈ ರೋಡನ್ನು ಪೂರ ಅದಕ್ಕೆ ಬಾಗಿದ್ರೆ ಫುಲ್ ಡಬಲ್ ರೋಡ್ ಆಗ್ಬೇಕಾಗಿದೆ ಬೇಟ. ಅದು ಈ ರೋಡ್ ಒಂದು ನಮ್ಮ ಗಡಬರಬಾರ್ದು ಹೋಗ್ತಿದ್ರೆ ರೋಡ್ ದೊಡ್ಡದು ಹೈ ಆಗ್ಬೇಕು ಫುಲ್ ಎಣ್ಣೆ. ನಮ್ಗೆ ಹೋಗಕ್ಕಂದ್ರೆ ಹೆಂಗೆ ಬ್ಯಾಳಿ ಕಾಡ ಅಂದರೆ ಫಸ್ಟ್ ರೋಡ್ ಐತಲ್ಲ ರೀ, ಆ ಟೈಪ್ ಇಲ್ಲಿ ಡಬಲ್ ರೋಡ್ ಆಗಬೇಕಾಯ್ತು ಅಷ್ಟೇ. ಮತ್ತೆ ನಿಮಗೆ ಏನೇನು ಅನಿಸಿಕೆಗಳ ಅಭಿಪ್ರಾಯಗಳು ಹಾಗೂ ಈ ಕ್ಷೇತ್ರದ ಜನತೆಗೆ ಜಟಾಪಟಿ ಯುದ್ಧದಲ್ಲಿ ಇವರೇ ಬರ್ತಾರೆ ಅಂತ ಏನಾದರೂ ನಿಮಗೆ ಕಾನ್ಫಿಡೆಂಟ್ ಆಗಿ ಬಿಜೆಪಿಯಿಂದ ಅವರೇ ಬರಬೇಕಂತ ನಮ್ಮ ಅಭಿಪ್ರಾಯ ಇದೆ ಸರ್. ಬಿಜೆಪಿಯಿಂದ ಬಂದೇ ಬರ್ತಾರೆ, ಬರಬೇಕಾ ಬರಬೇಕು. ವಯಸ್ಸಿನ ಹುಡುಗರು ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಬಿಜೆಪಿ ಕ್ಯಾಂಡಿಡೇಟ್ ಬಿಜೆಪಿನೇ ಹಾಕಬೇಕು ಓಟ್ ಅವರು, ಆ ರೀತಿ ಬಂದೇ ಬರತಾರೆ ಅವರು. ಸೊ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್, ನಿಮ್ಮ ಹೆಸರು? ನಮ್ದು ಹಾಲಾಪ ಹಾಲಾಪಗೋಳ. ಈ ಸರ್ತಿ ನಿಮ್ಮ ಕ್ಷೇತ್ರದಲ್ಲಿ ಯಾವ ಒಂದು ವ್ಯಕ್ತಿ ಆರಿಸಿ ಬರಬೇಕು, ಯಾವ ಪಕ್ಷ ಬರಬೇಕು ಸರ್? ರಮೇಶ್ ಅಣ್ಣ ಜಾರಕಿಹೊಳಿ ಅವರ. ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಬರಬೇಕು, ಬಿಜೆಪಿನೇ ಬರಬೇಕು ಅಂತ ಹೇಳ್ತಾರೆ. ಯಾಕೆ ಬಿಜೆಪಿನೇ ಬರಬೇಕು ಸರ್? ಯಾಕೆ ಕಾಂಗ್ರೆಸ್ ಬೇಡ, ಜೆ ಡಿ ಎಸ್ ಬೇಡ? ಕಾಂಗ್ರೆಸ್ ಜೆ ಡಿ ಎಸ್ ಯಾಕೆ ಬೇಡ ಅಂದ್ರೆ ಮ್ಯಾಲೂ ಬಿಜೆಪಿ ಐತಿ, ತಳಗು ಬಿಜೆಪಿ ಐತಿ. ನಮಗೆ ಅನುಕೂಲ ಆಗೋದು ಬಿಜೆಪಿದಿಂದ ಆಗೋದು.
ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.